उमोवाच भगवंस्ते कथं तत्र दण्ड्यन्ते नरकेषु वै कथं ते नरकाघोराः कीदृशास्ते महेश्वर स्वस्त्यस्तु। नाना तरहद नरकयातनेगळन्नु ಅನುಭವಿಸ್ತಾರೆ ಅಂತ ಸಾಮಾನ್ಯವಾಗಿ ಹೇಳಿದ್ದೀರಿ. ಆ ನರಕಯಾತನೆಗಳ ವಿಶೇಷವಾದ ವಿವರಣೆಯನ್ನು ತಿಳಿಸಬೇಕು ಅಂತ ಕೇಳುತ್ತಾರೆ ಉಮಾದೇವಿಯರು. ಯಾವ ಅಪರಾಧಕ್ಕೆ ಯಾವ ತರಹದ ನರಕ, ನರಕಗಳು ಎಷ್ಟು ಬಗೆಯಾಗಿವೆ, ಭಾಗವತದ ಪಂಚಮಸ್ಕಂಧದಲ್ಲಿಯೂ ಇದರ ವಿವರಣೆ ಬರ್ತದೆ, ಇನ್ನಿತರ ಪುರಾಣಗಳಲ್ಲಿಯೂ ಬರ್ತದೆ, ಅದರ ವಿವರವನ್ನು ತಿಳಿಸಬೇಕು ಅಂತ ಕೇಳಿದಾಗ ಐದು ತರಹದ ನರಕಗಳನ್ನು ಹೇಳುತ್ತಾರೆ. ಅನೇಕ ನರಕಗಳಿವೆ. ಭಾಗವತದಲ್ಲಿ ಹೇಳಿದಂತಹ ನರಕಗಳಿಗಿಂತಲೂ ಇನ್ನೂ ಬೇಕಾದಷ್ಟು ನರಕಗಳಿವೆ ಅಂತ ಭಾಗವತದೊಳಗೆ ಹೇಳ್ತಾರೆ. ಆದರೆ ಇಲ್ಲಿ ದೊಡ್ಡ ನರಕಗಳನ್ನು ಐದು ಹೆಸರಿನಿಂದ ಹೇಳ್ತಾರೆ. ರೌರವ, ಮಹಾರೌರವ, ಆಮೇಲೆ ಮೂರನೆಯದಾಗಿ ಕಂಟಕಾವನ, ಅಗ್ನಿಕುಂಡ, ಪಂಚಕಷ್ಟ ಅಂತ. ರೌರವ, ಮಹಾರೌರವ, ಕಂಟಕಾವನ, ಅಗ್ನಿಕುಂಡ, ಪಂಚಕಷ್ಟ ಎಂಬ ಹೆಸರಿನ ಐದು ನರಕಗಳಿವೆ ಅಂತ. ಆ ನರಕಗಳು ಹೇಗಿವೆ? ಮೊದಲನೆಯದಾಗಿ ರೌರವ ನರಕ, ಒಂದು ನೂರು ಯೋಜನ ಉದ್ದ, ನೂರು ಯೋಜನ ಅಗಲ. ಅತ್ಯಂತ ಪಾಪಿಗಳಾಗಿರತಕ್ಕಂತಹ ಜನರುಗಳು ಅಲ್ಲಿ ಹೋಗ್ತಾರೆ. ಯಾವಾಗಲೂ ದುರ್ಗಂಧ, ಅತ್ಯಂತ ಕ್ರೂರವಾದ ಮಾತುಗಳಿಂದ ಬೈತಾ ಇರ್ತಾರೆ ಯಮದೂತರು. ಅತೀ ಚೂಪಾದ ಹಲ್ಲುಗಳಿರತಕ್ಕಂತಹ ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು ಮೈಯೆಲ್ಲ ಕಚ್ಚುತ್ತಾ ಇರ್ತದೆ. ಅತ್ಯಂತ ಘೋರವಾದದ್ದು. ಏನು ಕಷ್ಟ ಆಗುತ್ತೆ ಅಂತ ಪೂರ್ಣವಾಗಿ ಬಿಚ್ಚಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾದ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ನಾನಾ ತರಹದ ಕಷ್ಟಗಳನ್ನು ಅಲ್ಲಿ ಕೊಡ್ತಾರೆ. ಇಲ್ಲಿ ಬಹುಕಾಲದವರೆಗೆ ನರಕದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟೆಷ್ಟು ಕಾಲ ವಾಸ ಮಾಡ್ತಾರೆ ಅಂತ ಮುಂದೆ ಮತ್ತೆ ಹೇಳ್ತಾರೆ. ಕ್ರಿಮಿಗಳಿಂದ ಭಕ್ಷ್ಯಮಾಣರಾಗಿ ಆ ಮಲ ಮೂತ್ರ ಮೊದಲಾದ ಹೊಲಸುಗಳ ಗಂಧವದಲ್ಲೇನೆ ಮುಳುಗಿ ಒದ್ದಾಡ್ತಾ ಇರ್ತಾರೆ. ಎಷ್ಟು ದಿವಸ ಪಾಪ ಇರ್ತದೋ ಅಷ್ಟು ದಿವಸ ಅಲ್ಲಿರ್ತಾರೆ ರೌರವ ನರಕದೊಳಗೆ. ನಾನಾ ತರಹದ ಅಪರಾಧಗಳನ್ನು ಅವರಿಗೆ ರೌರವ ನರಕವಾಗುತ್ತೆ. ಅದರೊಳಗೆ ಒಂದು ಸುಧಾ, ಶ್ರೀಮನ್ಯಾಯ ಸುಧಾದಲ್ಲಿ ಪೂರ್ವವೈಕಲ್ಪಾಧಿಕರಣದಲ್ಲಿ ಹೇಳ್ತಾರೆ, ಗುರುಮಂತ್ರ ಪರಿತ್ಯಾಗಿ ರೌರವಂ ಯಾತ್ಯ ಸಂಶಯಂ. ರೌರವ ನರಕ ಅನೇಕ ಅಪರಾಧಗಳಿಗಿವೆ, ಅದರೊಳಗೆ ಇದೊಂದು ದೊಡ್ಡ ಅಪರಾಧ. ಗುರು ಪರಿತ್ಯಾಗ, ಮಂತ್ರ ಪರಿತ್ಯಾಗ ಮಾಡಿದವರು ಈ ರೌರವ ನರಕಕ್ಕೆ ಹೋಗ್ತಾರೆ. ರುರು ಎಂಬ ಅತೀ ಕ್ರೂರವಾದ ಪ್ರಾಣಿಗಳು, ಅವುಗಳು ವಿಶೇಷವಾಗಿ ಅಲ್ಲಿ ಪೀಡೆಯನ್ನು ಕೊಡ್ತದೆ, ಮೈಯೆಲ್ಲ ಕಚ್ಚಿ. ಆದ್ದರಿಂದ ರೌರವ ಅಂತ ಅದಕ್ಕೆ ಹೆಸರು. ಅದಲ್ಲದೆ ಹೊಲಸು, ಮಲ, ಮೂತ್ರಾದಿಗಳು, ದುರ್ಗಂಧ, ದುಷ್ಟವಾದಂತಹ ಮಾತುಗಳು, ಇನ್ನಿತರ ದಂಡಗಳಂತೂ ಸರಿಯೇ ಸರಿ. ಏನದು ಗುರುಮಂತ್ರ ಪರಿತ್ಯಾಗ ಅಂದರೆ, ಅಂದರೆ ಯಾವ ಗುರುಗಳ ಹತ್ತಿರ ಶ್ರದ್ಧೆಯಿಂದ ತತ್ವಜ್ಞಾನವನ್ನು, ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ತಾ ಇರ್ತಾನೆ, ಆ ಗುರುಗಳನ್ನು ಪರಿತ್ಯಾಗ ಮಾಡಿ ಬೇರೆ ಕಡೆಗೆ ಹೋದ ಅಂತಾದರೆ ಅದೊಂದು ದೊಡ್ಡದಾದಂತಹ ದೋಷ. ಅದರಲ್ಲಿ ಸಂಕ್ಷೇಪದೊಳಗೆ ಹೇಳುತ್ತೇನೆ, ಮೂರು ತರಹದ ವಿಭಾಗ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಉತ್ತಮ ಗುರುಗಳು, ಮಧ್ಯಮ ಗುರುಗಳು, ಸಮಾನರಾದ ಗುರುಗಳು, ಅಧಮ ಗುರುಗಳು ಅಂತ. ಯಾವ ಗುರುಗಳ ಹತ್ತಿರ ಇವನು ಬ್ರಹ್ಮವಿದ್ಯೆಯನ್ನು ಕಲಿತಾನೆ, ಆ ಗುರುವಿಗಿಂತಲೂ ಉತ್ತಮರಾದ ಗುರುಗಳು ಸಿಕ್ಕರೆ ಹೋಗ್ಲಿಕ್ಕೆ ತಪ್ಪಿಲ್ಲ. ಅವರ ಅನುಜ್ಞೆಯನ್ನು ಕೇಳಬೇಕು, ಕೊಟ್ಟರೆ ಸರಿ, ಕೊಡದೇ ಇದ್ದರೂ ಹಾಗೆ ಹೋಗ್ಬೋದು. ಮೊದಲಿಗಿದ್ದ ಗುರುಗಳು ಅನುಜ್ಞೆ ಕೊಡದೇ ಇದ್ದರೂ ಅವರಿಗಿಂತಲೂ ಉತ್ತಮರಾದ ಜ್ಞಾನಿಗಳು, ಶ್ರೇಷ್ಠರಾದವರು ಇದ್ರೆ ಅವರ ಹತ್ರ ಹೋಗಬಹುದು. ಉತ್ತಮರು ಅನ್ನುವುದಕ್ಕೆ ಜ್ಞಾನ, ವಿಷ್ಣು ಭಕ್ತಿ, ತಪಸ್ಸುಗಳಿಂದ ಉತ್ತಮರು ಅಂತ ಅರ್ಥ. ಉತ್ತಮರು ಅಂದರೆ ಬಹಳ ಶ್ರೀಮಂತರು ಅಂತ ಅರ್ಥ ಅಲ್ಲ. ಇವರು ಬಹಳ ಸಣ್ಣ ಆಶ್ರಮದೊಳಗೆ, ಕುಟೀರದೊಳಗೆ ಇವರು ಪಾಠ ಹೇಳ್ತಾರೆ, ಅವರು ಏರ್ ಕಂಡೀಷನ್ ರೂಮ್ ಒಳಗೆ ಪಾಠ ಹೇಳ್ತಾರೆ ಅಂತ ಅಲ್ಲಿ ಹೋಗೋದಲ್ಲ. ಅದು ಮಹಾ ಅನರ್ಥ. ಅದು ಅದಲ್ಲ, ಮೊದಲಿಗಿದ್ದ ಗುರುಗಳಿಗಿಂತಲೂ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಲ್ಲಿ, ತಪಸ್ಸು ಮೊದಲಾದ ಸದ್ಗುಣಗಳಲ್ಲಿ ಉತ್ತಮರಾಗಿದ್ದರೆ ಮೊದಲನೆಯದವರು ಒಪ್ಪಿಗೆ ಕೊಟ್ಟರೆ ಬಹಳ ಸಂತೋಷ. ಕೊಡದೇ ಇದ್ದರೂ ತಾವು ಒಪ್ಪಿಗೆ ಕೊಡೋದು ಯೋಗ್ಯ ಅನ್ನಿಸ್ತದೆ ಶಾಸ್ತ್ರದ ಪ್ರಕಾರ, ಕೊಟ್ಟಿಲ್ಲ ಪರವಾಗಿಲ್ಲ ಅಂತ ಹೋಗ್ಬಿಡ್ಬೇಕಷ್ಟೆ. ಇದು ಇನ್ನು ಸಮಾನರಾದ ಗುರುಗಳಿಗೆ
ಶರಣಯ ಗುರುಗಳ ಒಪ್ಪಿಗೆ ಇದ್ರೆ ಮಾತ್ರ ಹೋಗಬೇಕು, ಒಪ್ಪಿಗೆ ಇಲ್ಲದೆ ಇದ್ರೆ ಹೋಗಬಾರದು. ಅಧಮ ಗುರುಗಳ ಹತ್ತಿರ, ಯಾವ ಗುರುವಿನ ಹತ್ತಿರ ಮೊದಲು ಓದ್ತಾನೆ ಅವನಿಗಿಂತಲೂ ನೀಚರಾದ ಗುರುಗಳ ಹತ್ತಿರ ಮಾತ್ರ ಹೋಗಲೇಬಾರದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ವಿಪರೀತವಾಗಿ, ಇದು ನಿಯಮ ಶಾಸ್ತ್ರದ್ದು, ಈ ನಿಯಮಕ್ಕೆ ಹೊರತಾಗಿ ಏನೇ ಮಾಡಿದರು, ಅರ್ಥಾತ್ ನೀಚ ಗುರುಗಳ ಹತ್ತಿರ ಹೋದರೆ ಅಥವಾ ಆಜ್ಞೆ ಕೇಳದೆ ಸಮಾನರಾದ ಗುರುಗಳ ಹತ್ತಿರ ಮೊದಲನೇ ಗುರುಗಳನ್ನು ಬಿಟ್ಟು ಹೋದರೆ ಅಥವಾ ಗುರುಗಳ ತಿರಸ್ಕಾರವನ್ನು ಮಾಡಿ ಅವರನ್ನು ನಿಂದೆ ಮಾಡಿ ಪರಿತ್ಯಾಗ ಮಾಡಿದರೆ ನಾವು ರೌರವ ನರಕವಾಗ್ತದೆ. ಎರಡನೆಯದಾಗಿ ಮಂತ್ರ, ಮಂತ್ರೋಪದೇಶ ಮಾಡ್ರಿ ಅಂತ ಸುಮ್ಮನೆ ಮದುವೆ ಆದಾಗ ಒಮ್ಮೆ ಮುಂಜು ಆದಾಗ ಎಲ್ಲರೂ ಕಿವಿ ಕೊಡ್ತಾರೆ ಮಂತ್ರೋಪದೇಶ ಮಾಡ್ರಿ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಸುಲಭ ಅಲ್ಲ ಮಂತ್ರೋಪದೇಶ ಅಂದರೆ. ಯಾವ ಮಂತ್ರದ ಉಪದೇಶವನ್ನು ಪಡೆದುಕೊಂಡಿರ್ತಾರೆ ಅದನ್ನು ಪರಿತ್ಯಾಗ ಮಾಡಬಾರದು, ನಿತ್ಯದಲ್ಲಿ ಜಪ ಮಾಡಬೇಕು ಅದನ್ನು. ಇಲ್ಲದಿದ್ದರೆ ಯಾತಯಾಮತ್ವ ಬರ್ತದೆ. ಆ ನಿರಂತರವಾದ ಜಪಗಳನ್ನು ಮಾಡ್ತಾ ಇದ್ದರೆ ಅವನಿಗೆ ಆ ಮಂತ್ರ ರಕ್ಷಣೆ ಮಾಡುತ್ತದೆ, ಇಲ್ಲದೇ ಇದ್ದರೆ ಮಂತ್ರ ಪರಿತ್ಯಾಗ ಮಾಡಿದಂತೆ. ಅದು ಮಂತ್ರವನ್ನು ಬರೀ ಉಪದೇಶ ತೆಗೆದುಕೊಂಡ, ಜಪ ಮಾಡಲಿಲ್ಲ, ಬಿಟ್ಟು ಬಿಟ್ಟ ಅಂದರೆ ರೌರವ ನರಕ ಆಗ್ತದೆ. ಹಾಗಾದರೆ ಉಪದೇಶನೇ ತೆಗೆದುಕೊಳ್ಳೋದು ಬೇಡ ಅಂತನಬೇಡಿ. ಉಪದೇಶ ತೆಗೆದುಕೊಳ್ಳದೇ ಇದ್ರೆ ಈ ಮಹಾರೌರವ ಆಗ್ತದೆ. ಹಾಗೇನು ಹೇಳಿಲ್ಲ, ತಾತ್ಪರ್ಯ ಅದಕ್ಕೂ ಮಹಾ ಅನರ್ಥ ಇದೆ. ಯೋಗ್ಯನಾದಂತಹ ವ್ಯಕ್ತಿ, ಅಧಿಕಾರ ಇದ್ದ ಬ್ರಾಹ್ಮಣ ತಾನು ಮಾಡಬೇಕಾದ ಮಂತ್ರಗಳ ಉಪದೇಶವನ್ನು ತೆಗೆದುಕೊಳ್ಳಲೇಬೇಕು, ತೆಗೆದುಕೊಂಡದ್ದನ್ನು ಮಾಡಲೇಬೇಕು. ಇರಲಿ, ಇದು ರೌರವ ನರಕ. ಒಂದು ಮಹತ್ವದ ಮಾತನ್ನು ಹೇಳ್ತಾರೆ. ಅದಕ್ಕೆ ಮಹಾಭಾರತದಲ್ಲಿ ಎಷ್ಟು ಮಾತುಗಳು ಬರ್ತದೆ, ಎಷ್ಟು ವಿಷಯಗಳನ್ನು ವೇದವ್ಯಾಸದೇವರು ಹೇಳ್ತಾರೆ ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ವಿದ್ಯಾರ್ಥಿ ಎದುರಿಗೆ ಅದನ್ನೇ ಹೇಳ್ತಾ ಇದ್ದೇನೆ. ಮಹತ್ವದ ಶ್ಲೋಕಗಳಿಗೆ ಕೆಂಪುಗಿರಿಗಳನ್ನು ಹಾಕ್ತಾ ಕುಳಿತಿದ್ದೆ, ಯಾವುದೂ ಖಾಲಿ ಉಳಿದೇ ಇಲ್ಲ, ಎಲ್ಲದಕ್ಕೂ ಹಾಕ್ಬೇಕು ಅನ್ನಿಸ್ತದೆ. ಅದಕ್ಕೆ ಅವನಿಗೆ ಹೇಳಿದೆ, ನಾನೇ ಮಾಡಬೇಕಾದ ಕೆಲಸ ಏನಿಲ್ಲ, ಪುಸ್ತಕವನ್ನು ತೆಗೆದುಕೊಂಡು ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಹಾಕಿಕೊಟ್ಬಿಡು ಅಂತ ಹೇಳಿದೆ. ಹಾಗಾಗಿದೆ ಪರಿಸ್ಥಿತಿ. ಮಹಾಭಾರತ ಹಾಗಿದೆ ನೋಡಿ, ಎಂಥ ಮಹತ್ವದ ಮಾತು ಹೇಳ್ತಾರೆ. ಯಾತನಾಭ್ಯ ದಶಗುಣಂ ನರಕೇ ದುಃಖಮಿಷ್ಯತೆ. ಯಾವ ಒಂದು ತರಹದ ಯಾತನೆ ನಾವು ಇಲ್ಲಿ ಅನುಭವಿಸಿದರೆ ದುಃಖ ಆಗತ್ತೆ, ಅದರ 10 ಪಟ್ಟು ದುಃಖ ಅದೇ ಯಾತನೆಯಿಂದ ನಮಗೆ ನರಕದೊಳಗೆ ದುಃಖ ಆಗತ್ತೆ ಅಂತ. ಇಲ್ಲಿ ಒಂದು ಕಪಾಳಕ್ಕೆ ಹೊಡೆದ್ರೆ ಏನು ದುಃಖ ಆಗಬೇಕೋ, ಇದರ 10 ಪಟ್ಟು ದುಃಖ ಅಲ್ಲಿ ಒಂದ್ಸಲ ಕಪಾಳಕ್ಕೆ ಹೊಡೆದ್ರೆ ಆಗ್ತದೆ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ನರಕದ ವರ್ಣನೆ. ಇದು ಯಾರು ಹೇಳಬೇಕು ನಮಗೆ, ವೇದವ್ಯಾಸದೇವರು ಹೇಳದೇ ಇದ್ರೆ. ಯಾತನಾಭ್ಯ ದಶಗುಣಂ ನರಕೇ ದುಃಖ ಮಿಷ್ಯತೆ. ಅಷ್ಟು ದುಃಖ ಅಲ್ಲೇ ಆಗ್ತದೆ. ಯಾತನಕ್ಕೆ ನಿಜವಾಗಿ ಏನಾಗಬೇಕೋ ಅದಕ್ಕೂ 10 ಪಟ್ಟು ಹೆಚ್ಚಾಗಿ ದುಃಖ ಅಲ್ಲೇ ಆಗ್ತಾ ಇರ್ತದೆ. ಈ ತರಹದ ದುಃಖದ ಪರಿಹಾರಕ್ಕಾಗಿ ಒದ್ದಾಡ್ತಾರೆ, ಓಡಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋದರೂ ದುಃಖಮಯವಾದದ್ದೇ ನರಕ, ಅವರಿಗೆ ಬಿಡಲಿಕ್ಕೆ ಆಗುವುದೇ ಇಲ್ಲ. ಇನ್ನು ಮಹಾರೌರವ ಅಂತನ್ನುವುದೇನಿಂಟೋ ಅದು ಇದರ 2 ಪಟ್ಟು, 200 ಯೋಜನೆ ಉದ್ದಗಲ ಇದ್ದಂಥದ್ದು. ದುಃಖದೊಳಗೂ ಇಲ್ಲಿ ಆಗುವ ದುಃಖಕ್ಕಿಂತಲೂ 2 ಪಟ್ಟು ದುಃಖ ಅಲ್ಲಿ ಹೆಚ್ಚು. ಅಂದರೆ ಯಾತನಾಭ್ಯ ವಿಂಶತಿ ಗುಣ ಆಯ್ತಲ್ಲಿ, ಇಲ್ಲಿ ಯಾತನಾಕ್ಕೆ 10 ಪಟ್ಟಾದರೆ 20 ಪಟ್ಟು ದುಃಖ ಅಲ್ಲಿ ಹೆಚ್ಚು. ಮೂರನೆಯದು ಕಂಟಕಾವನ, ಅದೂ ಕೂಡ ಹಿಂದಿನ ಇದಕ್ಕಿಂತಲೂ 2 ಪಟ್ಟು. ಅಂದರೆ 400 ಯೋಜನ, ಮೊದಲನೇದ್ದು 100, ಅದರ 2 ಪಟ್ಟು ಅಂದರೆ 200, ಅದರ 2 ಪಟ್ಟು ಅಂದರೆ 400. 400 ಯೋಜನ ಉದ್ದಗಲದಿಂದ ಕೂಡಿದಂತಹದ್ದು ಕಂಟಕಾವನ. ಬರೀ ಮುಳ್ಳುಗಳು, ಕರಗಸದಂತಹ ಚೂಪಾದ ಗಿಡಗಳು ಅಲ್ಲಿ ವ್ಯಾಪ್ತವಾಗಿರುತ್ತದೆ. ಮಹಾಪಾತಕವನ್ನು ಮಾಡಿದಂತಹ ನೀಚರು ಇಲ್ಲಿ ಬಂದು ಬೀಳುತ್ತಾರೆ. ದುಃಖವೂ ಕೂಡ ಅದೇ ರೀತಿಯಾಗಿ ಹಿಂದೆ ಹೇಳಿದ್ದಕ್ಕಿಂತಲೂ 2 ಪಟ್ಟು, 40 ಪಟ್ಟು ದುಃಖವಾಗುತ್ತೆ ಇಲ್ಲಿ. ನಾಲ್ಕನೆಯದು ಅಗ್ನಿಕುಂಡ, ಅದು ಇದರ 2 ಪಟ್ಟು, ಅಂದರೆ ಎಷ್ಟಾಯಿತು, 800 ಯೋಜನ ಉದ್ದಗಲದಿಂದ ಕೂಡಿದಂಥದ್ದು, 80 ಪಟ್ಟು ದುಃಖ ಆಗತ್ತೆ ಯಾತನೆಗಳಿಗಿಂತಲೂ. ತಥೋ ದುಃಖಂ ಹಿ ಸುಮಹದ ಅಮಾನುಷಮಿತಿ ಸ್ಮೃತಂ. ಈ ಮೊದಲನೇ 3 ಉಂಟಲ್ಲ, ಈ 3ರಲ್ಲಿ ಮನುಷ್ಯರು ಹೋಗ್ತಾರೆ, ಮನುಷ್ಯಾಧಮರು, ನೀಚ ಕರ್ಮವನ್ನು ಮಾಡಿದ ಮನುಷ್ಯರು. ಆದರೆ ಅದರ ಮುಂದಿನ ಅಗ್ನಿಕುಂಡ ಮತ್ತು ಪಂಚಕಷ್ಟ ಎಂಬ 2 ನರಕಗಳಿವೆಯಲ್ಲ, ಅಲ್ಲಿ ಮನುಷ್ಯಾಧಮರಿಗಿಂತಲೂ ನೀಚರಾದ ದೈತ್ಯರು, ರಾಕ್ಷಸರು, ಪಿಶಾಚ ಇಂತಹ ತಮೋಯೋಗ್ಯರಲ್ಲಿಯೂ ಮಹಾತಮೋಯೋಗ್ಯರಾದವರೇನಿದ್ದಾರೆ ಅತಿತಾಮಸರು, ಅವರೆಲ್ಲ ಹೋಗತಕ್ಕಂತಹ ನರಕಗಳು. ಅದಕ್ಕೆ ವಾಯುಸ್ಥಿತಿಯಲ್ಲಿ ಈ ಮಾತನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಸ್ಮಿನ್ ಅಸ್ಮದ್ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣ ರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸಾಸ್ತೆ ಅಧಿಭವಂ ಅಸುಲಭ ಕ್ಲೇಶ ನಿರ್ಮೋಖಂ ಅಸ್ತಪ್ರಾಯಾನಂದಂ ಕಥಂಚಿನ್ನವಸತಿ ಸತತಂ ಪಂಚಕಷ್ಟೇ ಅತಿಕಷ್ಟೇ. ಇದೇ ಪಂಚಕಷ್ಟ.
ಏನದರ ಅರ್ಥ? ಶ್ರೀಮದಾಚಾರ್ಯರಲ್ಲಿ ಭಕ್ತಿಯನ್ನು ಮಾಡಿದವನಿಗೆ ಶ್ರೀಮದಾಚಾರ್ಯರು ಶ್ರೇಷ್ಠವಾದ ಸದ್ಗತಿಯನ್ನು ಕೊಡ್ತಾರೆ, ಸ್ವರ್ಗಾದಿ ಲೋಕಗಳು ಸತ್ಯಲೋಕಾದಿಗಳು ಪ್ರಾಪ್ತವಾಗುತ್ತೆ ಅವನವನ ಅಧಿಕಾರದ ಪ್ರಕಾರ. ಇನ್ನು ಯಾರು ಉದಾಸೀನವಾಗಿರ್ತಾನೆ ಶಾಸ್ತ್ರದ ಬಗ್ಗೆ ಧರ್ಮದ ಬಗ್ಗೆ ಉದಾಸೀನ, ಈ ಕಡೆಗೆ ಅನುಷ್ಠಾನವೂ ಮಾಡುವುದಿಲ್ಲ ಬಯಲಿಕ್ಕೂ ಹೋಗುವುದಿಲ್ಲ, ನಮಗ್ಯಾಕ್ರಪ ಅಂತ ಸುಮ್ಮನೆ ಇರ್ತಾನೆ, ಅಂತಹ ಉದಾಸೀನನಾದ ವ್ಯಕ್ತಿಗೆ ಸಂಸಾರದೊಳಗೇನೇ ತಿರುಗುತ್ತಾ ಇರ್ತಾನೆ ಅವನು. ಅವನಿಗೆ ಈ ಕಡೆ ಸ್ವರ್ಗವೂ ಇಲ್ಲ, ಈ ಕಡೆ ನರಕವೂ ಇಲ್ಲ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹೀಗೆ ನಡೀತಾ ಇರುತ್ತೆ. ಅಧಿಭಾವಂ ಸಂಸಾರದೊಳಗೆ ಇರ್ತಾನಷ್ಟೆ. ಆದರೆ ಯಾವ ವ್ಯಕ್ತಿ ನಿಂದೆಯನ್ನು ಮಾಡ್ತಾನೆ ತಿರಸ್ಕಾರ ಮಾಡ್ತಾನೆ ಅಂತಹ ವ್ಯಕ್ತಿ ಪಂಚಕಷ್ಟದಲ್ಲಿ ವಾಸ ಮಾಡ್ತಾನೆ. ಪಂಚಕಷ್ಟ ಅಂತ ಯಾಕೆ ಕರೀತಾರೆ ಆ ನರಕಕ್ಕೆ ಅಂದರೆ, ಪಂಚ ಅಂದರೆ ಐದು, ಐದು ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು ಐದು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಐದು ಇಂದ್ರಿಯಗಳಿಗೆ ಗೋಚರವಾದ ವಿಷಯಗಳಿಗೆ ಪಂಚ, ಅವುಗಳು ಐದು ಕಷ್ಟ, ಅತ್ಯಂತ ಅಸಹ್ಯವಾದದ್ದು ಎಲ್ಲಿರುತ್ತೋ ಅದು ಪಂಚಕಷ್ಟ. ಅಂದರೆ ಯಾವುದೇ ಒಂದು ಶಬ್ದ ಕಿವಿಗೆ ಬಿದ್ದರೂ ಕೇಳಲಿಕ್ಕೆ ಆಗ್ತಿರೋದಿಲ್ಲ, ಅಂತಹ ಕ್ರೂರವಾದ ಶಬ್ದಗಳು ಅಷ್ಟು ಜೋರಾಗಿ ಅಷ್ಟು ಕ್ರೂರವಾಗಿ ಕಿವಿಗೆ ಬೀಳುತ್ತದೆ. ನೋಡಲಿಕ್ಕೆ ಹೇಸಿಗೆ ಬರುವಂತಹ ರೂಪ, ಹೊಲಸು ವಾಸನೆ, ಸ್ಪರ್ಶ ಮೃದುವಾದ ಸ್ಪರ್ಶ ಅಲ್ಲ, ಅತ್ಯಂತ ಬಿರುಸಾದ ಚೂಪಾದ ಸ್ಪರ್ಶ, ಹೀಗೆ ಎಲ್ಲವೂ ಕಷ್ಟಮಯವಾದದ್ದೇ. ರಸ ಅತ್ಯಂತ ಕಹಿಯಾದ ಹೊಲಸಾದ ಅತೀ ಖಾರವಾದ, ಯಾವುದರಿಂದ ತೊಂದರೆ ಆಗಬೇಕೋ ಅಂತಹ ರಸ. ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಐದು ಇಂದ್ರಿಯ ಗೋಚರವಾದ ಪದಾರ್ಥಗಳು ಅತ್ಯಂತ ಕಷ್ಟವಾದ ರೀತಿಯೊಳಗೆ ಅಸಹ್ಯವಾದ ರೀತಿಯೊಳಗೆ ಎಲ್ಲಿ ಪ್ರಾಪ್ತವಾಗತ್ತೆ ಆ ನರಕ ಇದು ಪಂಚಕಷ್ಟ ಎಂಬ ನರಕ. ಆ ನರಕ ವಿಷ್ಣು ದ್ರೋಹವನ್ನು ಮಾಡಿದಂತಹ ಜನರಿಗೆ ಆಗತ್ತೆ. ಉದಾಸೀನರಾದವರಿಗೆ ಸಂಸಾರ, ಮಧ್ಯಮ ಜೀವರಾಶಿಗಳಿಗೆ. ಇನ್ನು ಭಕ್ತಿಯನ್ನು ಮಾಡಿದವರಿಗೆ ಮೋಕ್ಷವಾಗುತ್ತೆ ಅಂತ ಹೇಳಿಕೊಟ್ಟಿದ್ದಾರಲ್ಲಿ. ಆದ್ದರಿಂದ ಆ ವಿಧ ಉದಾಸೀನರಾದವರಿಗೆ ನವಸತಿ ಸತತಂ ಪಂಚಕಷ್ಟೇತಿ ಕಷ್ಟೇ, ಅಂಥವರು ಈ ಪಂಚಕಷ್ಟದಲ್ಲಿ ಬೀಳೋದಿಲ್ಲ, ಸಂಸಾರದಲ್ಲಿ ಮಾತ್ರ ಇರ್ತಾರೆ ಅಂತ ವಾಯುಸ್ಥಿತಿಯಲ್ಲಿ ಹೇಳ್ತಾರೆ. ಅದನ್ನು ಇಲ್ಲಿ ನೆನಪು ಮಾಡಿಕೊಳ್ಬೇಕು. ಇಂತಹ ಪಂಚಕಷ್ಟ ಎಂಬಂತಹ ನರಕ ಅದು ಹಿಂದೆ ಹಿಂದೆ ಹೇಳಿದ್ದಕ್ಕಿಂತಲೂ ಮುಂದಿನದೆಲ್ಲ ಎರಡೆರಡು ಪಟ್ಟು ಹೆಚ್ಚಾಗಿವೆ. ಇನ್ನೂ ಬೇಕಾದಷ್ಟು ನರಕಗಳಿವೆ, ಅವುಗಳಲ್ಲಿ ಒದ್ದಾಡುತ್ತಾ ದುಃಖಗಳಿಂದ ರೋಗಗಳಿಂದ ಹಸಿವು ನೀರಡಿಕೆ ನಾನಾ ರೀತಿಯಾದಂತಹ ಕಷ್ಟಗಳಿಂದ ಒದ್ದಾಡ್ತಾ ಒದ್ದಾಡ್ತಾ ದುಃಖವನ್ನು ಅನುಭವಿಸ್ತಾರೆ. ಈ ರೀತಿಯಾಗಿ ನರಕಗಳಲ್ಲಿ ಪ್ರಧಾನವಾಗಿ ಐದು ಭಾಗಗಳಿವೆ ಅಂತ ಹೇಳಿದರು. ಎಷ್ಟು ದಿವಸ ಇರ್ತಾರೆ ಈ ನರಕದಲ್ಲಿ ಅಂತ ಉಮಾದೇವಿಯರು ಕೇಳಿದರೆ, ರೌರವ ನರಕದಲ್ಲಿ ಒಂದು ಲಕ್ಷ ವರ್ಷ ಇರ್ತಾರಂತೆ. ರೌರವೇ ಶತಸಾಹಸ್ರಂ ವರ್ಷಾಣಿತಿ ಸಂಸ್ಥಿತಿ, ನೂರು ಸಾವಿರ ಒಂದು ಲಕ್ಷ ವರ್ಷಗಳವರೆಗೆ ರೌರವ ನರಕದಲ್ಲಿ ಆರಾಮಾಗಿರುತ್ತಾರೆ, ಹಾಯಾಗಿ. ಮಾನುಷಾಹ ಮಾನುಷಘ್ನಾಹ, ಮನುಷ್ಯರ ಹಿಂಸೆ ಮಾಡಿದವರು, ಕೃತಘ್ನರಾದವರು, ಉಪಕಾರ ಸ್ಮರಣೆಯನ್ನು ಮಾಡದೇ ಇದ್ದವರು, ಸುಳ್ಳು ಹೇಳಿದವರು ಯಾರಿದ್ದಾರೋ ಅಂಥವರೆಲ್ಲ ನರಕದಲ್ಲಿ ವಾಸ ಮಾಡ್ತಾರೆ ಒಂದು ಲಕ್ಷ ವರ್ಷಗಳವರೆಗೆ. ದ್ವಿತೀಯೇ ದ್ವಿಗುಣಂ ಕಾಲಂ, ಮಹಾರೌರವ ನರಕದಲ್ಲಿ ಎರಡು ಲಕ್ಷ ವರ್ಷ, ತೃತೀಯ ನರಕದಲ್ಲಿ ಇದರಂತೆ ಹೆಚ್ಚೆಚ್ಚು ಮೂರು ಲಕ್ಷ ನಾಲ್ಕು ಲಕ್ಷ ಹೀಗೆ ಇರ್ತಾರೆ. ಈ ಪಂಚಕಷ್ಟದಲ್ಲಿ ಮಾತ್ರ ಅದು ಅಂಧಂತಮಸ್ಸದು, ಅಲ್ಲಿ ಕೊನೆವರೆಗೂ ಇರ್ತಾರೆ. ಈ ರೀತಿಯಾಗಿ ಈ ನರಕಗಳಲ್ಲಿ ಇರತಕ್ಕಂತಹ ಕಾಲ ಪ್ರಳಯಾಂತಿ, ಪ್ರಳಯವಾಗುವವರೆಗೂ ಇರುತ್ತಾರೆ. ಪ್ರಳಯವಾದ ಮೇಲೆ ಮತ್ತೆ ಸೃಷ್ಟಿಯಲ್ಲಿ ಕೆಲವರು ಬರ್ತಾರೆ ಇನ್ನೂ ಸಾಧನ ಉಳಿದಿದ್ರೆ, ಇನ್ನು ಕೆಲವರು ಮತ್ತೆ ಪುನಃ ಸೃಷ್ಟಿಯೊಳಗೆ ಪ್ರಳಯದೊಳಗೆ ಎಲ್ಲಿ ಹೋಗಿರ್ತಾರೆ? ಭಗವಂತನ ಉದರದೊಳಗೆ ಭಾಗವತದಲ್ಲಿ ಕೇಳಿದ ಹಾಗೆ ನಾಭಿಯ ಕೆಳಭಾಗದೊಳಗೆ ಇರ್ತಾರೆ. ಸೃಷ್ಟಿಯಾದ ಮೇಲೆ ಮತ್ತೆ ಅದೇ ತಮಸ್ಸಿನೊಳಗೆ ದೇವರು ಹಾಕ್ತಾನೆ ಅವರನ್ನು, ಮುಕ್ತರಾದವರನ್ನ ವೈಕುಂಠದಲ್ಲಿ ಇಡ್ತಾನೆ. ಹೀಗೆ ಕೊನೆವರೆಗೂ ನಿತ್ಯವಾದ ನರಕವನ್ನು ಅನುಭವಿಸತಕ್ಕಂತಹ ದುಷ್ಟರಾದಂತಹ ಜೀವರಾಶಿಗಳು ಕೆಲವರಿರ್ತಾರೆ ಎಂಬುದು ನೋಡಿ ಶ್ರೀಮದಾಚಾರ್ಯರು ಹೇಳುವ ಮಾತು. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಆಭೂತ ಸಂಪ್ಲವಾಜ್ಜನ್ಮ, ಎಲ್ಲಿವರೆಗೆ ಪ್ರಳಯವಾಗತ್ತೆ ಅಲ್ಲಿವರೆಗೆ ಇವರಿಗೆ ಮತ್ತೆ ಕಲ್ಯಾದಿ ದೈತ್ಯರಿಗೆ ಜನ್ಮವಾದರೂ ಕೂಡ ಮುಂದೆ ನಿತ್ಯದಲ್ಲಿ ನರಕವಾಗ್ತದೆ ಎಂಬ ಮಾತನ್ನು ನಮಗೆ ಅಲ್ಲಿ ತಿಳಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದೊಳಗೆ. ಇಷ್ಟೆಲ್ಲ ಅನುಭವಿಸಿದ ಮಾತ್ರಕ್ಕೆ ಮುಗೀತದೆ ಅಂತಲ್ಲ, ಇಷ್ಟು ಅನುಭವಿಸಿದ ಮೇಲೂ ಕರ್ಮಗಳ ಶೇಷ ಉಳಿದಿದ್ರೆ ಮತ್ತೆ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟುತ್ತಾರೆ, ನಾನಾ ತರಹದ ಜಾತಿಗಳಲ್ಲಿ ಹುಟ್ಟುತ್ತಾರೆ. ಗಿಡ ಆಗಿ ಹುಟ್ಟಬಹುದು, ಕ್ರಿಮಿಕೀಟಗಳಾಗಿ ಹುಟ್ಟಬಹುದು, ಪಶುಪಕ್ಷಿಗಳಾಗಬಹುದು, ನಾನಾ ತರಹದ ಜಾತಿಗಳಲ್ಲಿ ಹುಟ್ಟುತ್ತಾರೆ. ಯಾರು ಯಾವ ಜಾತಿಯಲ್ಲಿ ಹುಟ್ಟುತ್ತಾರೆ ಅಂದರೆ,
ಮತ್ತೆ ಬಂತು ನೋಡಿ, ಯಶ್ಚ ಮಾಂಸ ಪ್ರಿಯೋ ನಿತ್ಯಂ. ಯಾರು ಮಾಂಸ ತಿಂತಾರೆ ಅವರು ಕಾಕಗೃಧ್ರಾಂಸ ಸಂಸ್ಪೃಶೇತ್, ಕಾಗಿ ಅಥವಾ ಹದ್ದಿನ ಜನ್ಮದೊಳಗೆ ಹುಟ್ಟುತ್ತಾರೆ. ಮದ್ಯಪಾನ ಮಾಡುವವರು ಹಂದಿಯಾಗಿ ಹುಟ್ಟುತ್ತಾರೆ. ಅಭಕ್ಷ್ಯವಾದ ಇನ್ನಿತರ ಉಳ್ಳಾಗಡ್ಡೆ, ಬೆಳ್ಳುಳ್ಳೆ, ಬದನೆಕಾಯಿ, ನುಗ್ಗಿಕಾಯಿ ಇಂಥವುಗಳನ್ನೆಲ್ಲ ನಿಷಿದ್ಧವಾದದ್ದನ್ನು ಭಕ್ಷಣ ಮಾಡುವವರು ಕಾಗೆಯಾಗಿ ಹುಟ್ಟುತ್ತಾರೆ. ಆತ್ಮಘ್ನೋ ಯೋ ನರಃ ಕೋಪಾತ್, ಯಾರು ತಾನೇ ಸೂಯಿಸೈಡ್ ಮಾಡಿಕೊಳ್ಳುತ್ತಾನೆ ವಿನಾಕಾರಣವಾಗಿ, ಯಾವುದೋ ರಾಜಕಾರಣಿಗಳನ್ನು ಕೊಲ್ಲೋದಕ್ಕಾಗಿಯೋ ಇನ್ಯಾವುದೋ ಕಾರಣಕ್ಕಾಗಿ ಆತ್ಮಾಹುತಿ ದಳ ಇದೆಯಲ್ಲ ಅವರೆಲ್ಲ ಪ್ರೇತಗಳಾಗಿ ಹುಟ್ಟುತ್ತಾರೆ. ಪ್ರೇತ ಜಾತಿ ಸುತಿಷ್ಠತಿ. ಒಬ್ಬರ ದೋಷಗಳನ್ನು ಇನ್ನೊಬ್ಬರ ಎದುರಿಗೆ ಹೇಳಿದರೆ, ಚಾಡಿ ಹೇಳಿದರೆ, ಅಥವಾ ಇಲ್ಲದೇ ಇರುವ ದೋಷವನ್ನು ಸುಮ್ಮನೆ ಹೇಳಿಬಿಡೋದು, ಅಂತಹ ದೋಷಗಳನ್ನು ಹೇಳಿದರೆ ಅವನಿಗೆ ಮತ್ತೆ ಅವನು ಕೋಳಿಯಾಗಿ ಹುಟ್ಟುತ್ತಾನೆ. ಕುಕ್ಕುಟತ್ವ ಮಮಾಪ್ನೆಯ ವೈಶುನ್ಯಾತ್ ಪರಿವಾದಾಚ್ಚ ಕುಕ್ಕುಟತ್ವ ಮಮಾಪ್ನೆಯ. ಇನ್ನು ಯಾರು ನಾಸ್ತಿಕನಾಗಿದ್ದಾನೆ ಅವನು ನಾನಾ ತರಹದ ಮೃಗಗಳ ಜಾತಿಯಲ್ಲಿ ಹುಟ್ಟುತ್ತಾನೆ, ಜಿಂಕಿ, ಹುಲಿ, ಸಿಂಹ ಯಾವುದಾದರೂ ಆಗಬಹುದು. ಹಿಂಸಾವಿಹಾರನಾಗಿರತಕ್ಕಂತಹ ಮನುಷ್ಯ ಕ್ರಿಮಿಕೀಟ ಆಗಿ ಹುಟ್ಟುತ್ತಾನೆ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ, ಹಿಂಸೆಯನ್ನು ಮಾಡುವ ಮನುಷ್ಯ ಕ್ರಿಮಿಯಾಗಿ ಹುಟ್ಟುತ್ತಾನೆ ಅಂತ. ಯಾಕೆಂದರೆ ಸುಲಭವಾಗಿ ಹಿಂಸೆ ಮಾಡ್ತಾರೆ ಎಲ್ಲರೂ, ಒಂದು ಸ್ವಲ್ಪ ಕಡದ ಸಾಕು ಫಟ್ ಅಂತ ಹೊಡಿತಾರೆ. ಇವನು ಇನ್ನೊಬ್ಬರ ಹಿಂಸೆಯನ್ನು ಮಾಡುವುದರೊಳಗೆ ವಿಹಾರ ಮಾಡಿದ್ದ. ಎಷ್ಟು ಸ್ವಾರಸ್ಯ, ಹಿಂಸೆಯನ್ನು ಭಾರಿ ಜೋರಾಗಿ ಮಾಡಿದರೆ ಇವನಿಗೂ ಜೋರಾಗಿ ಹಿಂಸೆ ಮಾಡ್ತಾರೆ, ಅಲ್ಲ ಹಿಂಸಾ ವಿಹಾರ. ಅವನಿಗೆ ಹಿಂಸೆ ಮಾಡುವುದರೊಳಗೆ ಆನಂದ ಕಂಡಿದ್ದಾನೆ, ಅದು ಆಟ ಅವನಿಗೆ. ಹಾಗಾದ್ರೆ ನಿನ್ನೂ ಆಟ ಆಡ್ತಾನೆ ಕೊಲ್ತಾರೆ ಅಂತ ಹೇಳಿ ದೇವರು ಕ್ರಿಮಿ ಕೀಟ ಮಾಡಿ ಹುಟ್ಟಿಸ್ತಾನೆ. ಆದ್ದರಿಂದ ಹಿಂಸಾ ವಿಹಾರರಾಗಬಾರ್ದು. ಬಹಳ ತೊಂದರೆ ಆದರೆ ಹುಳ ಹೊಡಿಬೇಕು, ಸುಮ್ಮನೆ ಹುಳ ಹೊಡಿತಾನೆ ಕೊಡಬಾರ್ದು. ಬರೀ ಉಫ್ ಅಂತ ಊದಿದ್ರೆ ಹೋಗ್ತಿದ್ರೆ ಹೋಗಿಸ್ಬೇಕು. ಮತ್ತೆ ಬಂತು ಬಹಳ ಸಲ ಅಂದರೆ ಬೇಕಾದ್ರೆ ಹೊಡೀರಿ. ಆದರೆ ಮೊದಲನೇ ಕೆಲಸ, ಇನ್ನೂ ಕೆಲವರು ಎಲ್ಲಿಯೋ ಇದ್ದದ್ದನ್ನು ನೋಡಿ ಹುಡುಕಿ ಹೊಡಿತಾರೆ ಅಂಥವರೆಲ್ಲ ಇದ್ದಾರೆ, ಹಾಗೆಲ್ಲ ಮಾಡಬಾರ್ದು. ಅತಿಮಾನ ಯುತೋ ನಿತ್ಯಂ, ಭಾರಿ ಅಭಿಮಾನ. ಒಂಚೂರು ಏನಾದರೂ ಅಂದ್ರೆ ಸಿಟ್ಟು ಬಂದ್ಬಿಡೋದು. ಏನು ನನಗೆ ಹೀಗಂದ್ರಿ, ನನಗೆ ಸರಿ ಅಂತ ನೀವಂದ್ರಿ, ನನಗೆ ಹೇಳು ಅಂತ ಯಾಕಂದ್ರಿ, ಕೂಡು ಅಂತ ಯಾಕಂದ್ರಿ, ಹೀಗೆಲ್ಲ ಭಾಳ ಅಹಂಕಾರ ಪಟ್ಟರೆ ಕತ್ತೆ ಆಗ್ತಾರೆ. ಅತಿಮಾನ ಯುತೋ ನಿತ್ಯಂ ಪ್ರೀತ್ಯ ಗರ್ಧವತಾಮ್ರಜೇತ್, ಎಷ್ಟು ಅಹಂಕಾರದಿಂದ ಮರ್ಯಾದೆಯ ಅಪೇಕ್ಷೆ ಮಾಡಿದ್ದ ಅಷ್ಟೇ ತಿರಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನ. ಏನಾದರೂ ಅಂದರೆ ಕತ್ತೆ ಅಂತ ಬೈತಾರೆ. ಅದರ ಅರ್ಥ ಏನು, ಯಾರೋ ಮಾಡಿದ ತಪ್ಪಿಗೆ ಕತ್ತೆ ಪಾಪ ತಿರಸ್ಕಾರಕ್ಕೆ ಗುರಿಯಾಗಬೇಕೀಗ. ತಪ್ಪು ಮಾಡಿದವರು ನೀವು, ನಿನಗೆ ಬೈಬೇಕಾದ್ರೆ ಏನೋ ಕತ್ತೆ ಇದ್ದಾಗ ಇದೆಯಲ್ಲ ಅಂತ ಬೈದರೆ ಏನರ್ಥ, ಕತ್ತೆಗೂ ಬೈದಾಗೆ ಅಲ್ಲ ಅದು. ಕತ್ತೆ ಅಂತಹ ಕೆಲಸ ನೀನು ಮಾಡಿದ್ದಿ ಅಂದರೆ ಕತ್ತೆ ಕೆಟ್ಟ ಕೆಲಸ ಮಾಡ್ತದೆ, ನೀನು ಅಂಥವನು ಅಂತ ಬೈದರೆ ಯಾರು ಮಾಡಿದ ತಪ್ಪಿಗೂ ಕೂಡ ಅವನು ಬಯಸ್ಕೋಬೇಕೀಗ. ತಾನು ಮಾಡಿದ ತಪ್ಪಿಗೆ ತಾನು ಬಯಸಿಕೊಂಡ್ರೆ ಸಹನೆ ಮಾಡದೇ ಇರತಕ್ಕಂತಹ ಉನ್ಮತ್ತ ಜನ್ಮಾಂತರದೊಳಗೆ ಕತ್ತೆ ಆದರೆ ಯಾರೇ ತಪ್ಪು ಮಾಡಿದರೂ ತಾನು ಬಯಸಿಕೊಳ್ಳೋ ಸ್ಥಿತಿಗೆ ಬರ್ತಾನೆ. ಗರ್ಧಭತಾಮ್ರಜೆ, ಅಗಮ್ಯ ಗಮನ ಮಾಡಿದರೆ, ಪರಸ್ತ್ರೀ ಗಮನ ಮಾಡಿದರೆ ಇಲಿಯಾಗಿ ಹುಟ್ಟುತ್ತಾನೆ. ಕೃತಜ್ಞನಾದವನು ಮಿತ್ರದ್ರೋಹಿ, ಮಿತ್ರನಿಗೆ ಘಾತಕನಾದವನು ನರಿ ಅಥವಾ ತೋಳಿನ ಜಾತಿಯಲ್ಲಿ ಹುಟ್ಟುತ್ತಾನೆ. ತನ್ನ ಮಕ್ಕಳಿಗೆ ಹಿಂಸೆಯನ್ನು ಕೊಡತಕ್ಕಂಥವನು ಗಿಡ ಆಗಿ ಹುಟ್ಟುತ್ತಾನೆ. ಏವಮಾದ್ಯ ಶುಭಂ ಕೃತ್ವ ನರ ನಿರಯಗಾಮಿನಃ, ಹೀಗೆ ನರಕವನ್ನೂ ಹೊಂದಿ ಉಳಿದ ಪಾಪದಿಂದ ಇಂತಹ ನಾನಾ ತರಹದ ಜಾತಿಗಳಲ್ಲಿ ಹುಟ್ಟುತ್ತಾರೆ. ಮತ್ತೇನು ಕೇಳಬೇಕಂತ ಈ ಉಮಾದೇವಿ? ಒಟ್ಟಾರೆ ಹೇಳಬೇಕು ಅಂದರೆ, ಬಹುಶಶ್ಚಾಗ್ನಿ ಸಂಕ್ರಾಂತಂ ಲೋಹಂ ಶುಚಿಮಯಂ ಯಥ, ಎಷ್ಟು ಸಲ ನಿನ್ನೆ ಬಂತು ಇದೇ ವಿಷಯ, ಮತ್ತೊಮ್ಮೆ ಹೇಳ್ತಾರೆ ಅದನ್ನು. ಎಷ್ಟು ಸಲ ಬಂಗಾರವನ್ನು ಕೆಂಡದೊಳಗೆ ಹಾಕ್ತೇವೋ ಅಷ್ಟು ಶುದ್ಧ ಆಗುತ್ತೆ. ಜೀವ ಪಾಪಗಳೆಂಬ ಕಲುಷದಿಂದ ತುಂಬಿಕೊಂಡು ಹೋಗಿರ್ತಾನೆ ನರಕಕ್ಕೆ ಹೋಗುವಾಗ. ಎಷ್ಟೆಷ್ಟು ಶಿಕ್ಷೆಗಳನ್ನು ಅನುಭವಿಸ್ತಾನೆ ಅಷ್ಟಷ್ಟು ಪಾಪಗಳ ಶುದ್ಧನಾಗ್ತಾ ಬರ್ತಾನೆ ಜೀವ. ಈ ಭೂಲೋಕದೊಳಗೂ ಎಷ್ಟೋ ದುಃಖವನ್ನು ಅನುಭವಿಸಿದಾಗಿ ಶುದ್ಧನಾಗ್ತಾನೆ. ಶುದ್ಧನಾಗ್ತಾ ಆಗ್ತಾ ಪಶ್ಚಾತ್ತಾಪದಿಂದ ಶಾಸ್ತ್ರಗಳ ಶ್ರವಣವನ್ನು ಮಾಡಿ ಸನ್ಮಾರ್ಗವನ್ನು ಹಿಡಿದು ನಡೆದ, ಮುಂದೆ ಮುಂದೆ ಹೋದ ಅಂದರೆ ಒಳ್ಳೆಯದು. ಮತ್ತೂ ಅದೇ ತರಹದ ಕೆಟ್ಟ ಕೆಲಸ ಮಾಡಿದ ಅಂದರೆ ಅದು ಅನವಸ್ಥ, ಅದು ಮುಗಿಯೋದೇ ಇಲ್ಲ. ಹಳೆಯದು ಹೋಗ್ತದೆ, ಹೊಸದು ಬರ್ತದೆ, ಪ್ರಯೋಜನ ಇಲ್ಲ. ಹಾಗೆ ಮಾಡಬಾರದು. ಹಿಂದೇನು ಅಜ್ಞಾನದಿಂದ ಮಾಡಿದ್ದೇವೋ ಮಾಡಿದ್ದೇವೆ, ಈಗಲೂ ಪೂರ್ಣ ಪಾಪದಿಂದ ಮುಕ್ತರಾಗಿ ನಾವು ಬದುಕ್ತೇವೆ ಎನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಅಖಂಡ ಪಾಪ ನಡೆದೇ ನಡೆದಿರುತ್ತದೆ. ಆದರೂ ಶಾಸ್ತ್ರಗಳ ಶ್ರವಣಾದಿಗಳನ್ನು ಮಾಡುವುದರಿಂದ ಎಷ್ಟೋ ಪಾಪಗಳು ಕಡಿಮೆಯಾಗುತ್ತೆ. ಪ್ರಾಯಶ್ಚಿತ್ತಗಳಾದರೂ ಗೊತ್ತಾಗುತ್ತೆ ಆ ಪಾಪಗಳನ್ನು ಮಾಡಿದ್ದಕ್ಕೆ. ಅಂತಹ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಪಾಪದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾರೆ.